ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಗೌಡ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ದೇವರ ಆಶೀರ್ವಾದದಿಂದ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೋ ಪ್ಲೀಸ್ ವೀಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಗುರುವ ಭಾನುವಾರದ ವ್ಲಾಗ್ ಅಂತಲೇ ಹೇಳ್ಬೋದು ಭಾನುವಾರ ಗುರುಪೂರ್ಣಿಮೆ ಇತ್ತಲ್ವ ಸೊ ಹಂಗಾಗಿ ಬೆಳಗ್ಗೆ ಬೇಗನೆ ಇದ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ದೇವ ದರ್ಶನ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಹೊರ್ಗಡೆ ಬಂದು ನೋಡಿದ್ರೆ ನಮ್ಮದು ರೋಸ್ಮೆರಿ ಗಿಡ ಬಂದ್ಬಿಟ್ಟು ಹೂವು ಕೊಟ್ಟಿದ್ದು ತುಂಬ ಖುಷಿಯಾಯಿತು ನೋಡ್ಬಿಟ್ಟು ಪಿಂಕ್ ಪಿಂಕ್ ಆಗಿತ್ತು ಸೊ ಅದ್ರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೆ ಇನ್ನು ಅದರಿಂದನೇ ಬಂದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೇಲಿ ಬೇಳೆ ಕಾಳಿತ್ತು ಸ್ವಲ್ಪ ಸ್ವಲ್ಪ ದೋಸೆ ಗೊಜ್ಜು ಮಾಡಿಬಿಟ್ಟು ದೋಸೆಗೆ ಆಗುತ್ತೆ ಬೇಗ ಬೇಗನೂ ಕೂಡ ಆಗುತ್ತೆ ಒನ್ ಟೈಮ್ಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿ ಮೆಣ್ಸಿನ್ಕಾಯಿ ಒಣಗಿದ ಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಮತ್ತು ಸೋಂಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಫ್ರೈ ಮಾಡ್ಕೊಂಡಾಗಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಎರಡು ಸ್ಪೂನು ಧನ್ಯ ಪೌಡರು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬೆಚ್ಚಿಗೆ ಅದೊಂದು ಸ್ವಲ್ಪ ಧನಿಯಾ ಪೌಡರ್ ಫ್ಲೇವರ್ ಕೊಡುತ್ತಲ್ವ ಸೊ ಆ ಥರ ಹುರ್ಕೊಳ್ತಾ ಇದ್ದೀನಿ ಕಡಾಯಿ ಬಿಸಿ ಇರುತ್ತಲ್ವ ಇದಕ್ಕೆ ಫ್ಲೇವರ್ ಘಮ ಅಂತ ಅನ್ನತ್ತೆ ಸೊ ಅದೆಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಬಂದುಬಿಟ್ಟು ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಹುರಿದಿಟ್ಕೊಂಡಿರೋ ಮಸಾಲೂ ಕೂಡ ಹಾಕ್ಕೊಂಡು ಒಂದು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಕೂಡ ಮಾಡಿಕೊಂಡೆ ಆ್ಯಕ್ಚುಲಿ ಇದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಾಂಬಾರ್ದು ಸಾಂಬಾರ್ದು ಏನು ಮಸಾಲೆ ಇದ್ದೀನೋ ಅದೇ ಮಸಾಲೆನೂ ಗೊಜ್ಜಿಗೆ ಕೂಡ ಹಾಕ್ತಾ ಇದ್ದೀನಿ ಅಂತ ಹೇಳ್ಬೋದು ಇನ್ನು ರುಬ್ಕೊಂಡೆಲ್ಲ ಹಾಗಾದಮೇಲೆ ಕುಕ್ಕರಿಗೆ ಬಂದುಬಿಟ್ಟು ಎಣ್ಣೆ ಕರ್ಬೇನ ಸೊಪ್ಪು ಮತ್ತು ಬೇಳೆ ಆಲೂಗೆಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈಯಲ್ಲಿ ಆದಮೇಲೆ ಒಂದು ಚಿಟಿಕೆ ಅರಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತಲ್ವ ಸೊ ಹಂಗಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಎಲ್ಲ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲನೂ ಕೂಡ ಸೇರಿಸ್ಕೊಂಡು ಎಷ್ಟು ಬೇಕೋ ನಾನು ಇದು ದೋಸೆಗಲ್ವಾ ಮಾಡ್ಕೊಳ್ತಾ ಇರೋದು ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ ಯಾಕಂದರೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ನೀರು ನೀರು ಥರ ಇದೆ ಇನ್ನು ಬೆಂದಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಅದು ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅರ್ಧ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊಂಡೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎರಡು ವಿಜಲ್ ಬರ್ಸ್ಕೊಂಡೆ ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಇದ್ಕಿದ್ದ ಬೆಳೆ ಅಲ್ವಾ ಬೇಗ ಒಂದು ವಿಷಯಲ್ಗೆನೆ ಇದಾಗಿಬಿಡುತ್ತೆ ಬಿಡುತ್ತೆ ಎರಡು ಮೂರು ಇದು ಮಾಡಿಕೊಂಡ್ರೆ ಚೆನ್ನಾಗೆ ಇದಾಗಿ ಬಿಡುತ್ತೆ ಏನು ಮಸ್ತೋಗಿಬಿಡುತ್ತೆ ಬೇಳೆ ಅಂದ್ಬಿಟ್ಟು ಎರಡು ವಿಷಯಲ್ ಹಾಕಿಸ್ಕೊಂಡೆ ಏನು ಅಂತ ಏನು ಇದು ಮಸ್ತೋಗಿರಲಿಲ್ಲ ಕರೆಕ್ಟಾಗಿತ್ತು ಅಂತಲೇ ಹೇಳ್ಬೋದು ಕರಿ ಕೂಡ ಗೊಜ್ಜು ಕೂಡ ಮಾಡಿಕೊಂಡು ಒಂದು ಕಡೆ ದೋಸೆ ಹಾಕ್ಕೊಂಬಿಡೋಣ ನನ್ನ ಮಗ ತಿಂದ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಅವನಿಗೂ ಕೂಡ ದೋಸೆ ಇದ್ದೀನಿ ನೋಡ್ಬೋದು ಎಷ್ಟು ಗರಿಗರಿಯಾಗಿ ಬರ್ತಿತ್ತು ಅಂದರೆ ಅವ್ರು ಏನದು ಇದ್ಕಿದ್ದ ಬೆಳೆ ಗೊಜ್ಜಿಗೂ ದೋಸೆಗೂ ಕಾಂಬಿನೇಷನ್ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಷ್ಟು ಅಷ್ಟು ಟೇಸ್ಟ್ ಆಗಿತ್ತು ಸಾಂಬಾರ್ಗಿಂತ ಗೊಜ್ಜು ಮಾಡ್ಕೊಂಡಿ ಥರ ಚಪಾತಿಗಳಿಗೆ ಪೂರಿಗಳಿಗೆ ದೋಸೆಗಳಿಗೆ ತಿಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಗೊಜ್ಜು ಅಷ್ಟು ಟೇಸ್ಟಾಗಿತ್ತು ಇನ್ನು ತಿಂಡಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಾದಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ ನಮ್ಮ ಮನೇಲಿ ಬೇಗ ಬೇಗ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಲೇಟು ಕೂಡ ಆಗೋಯಿತು ಇನ್ನು ಸಂಜೆಗೇನೆ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಿಧಾನಕ್ಕೇನೆ ಪೂಜೆ ನಮ್ಮನೆಯಲ್ಲೂ ಕೂಡ ಮುಗಿಸ್ಕೊಂಡು ನನ್ನ ಕೆಲಸ ಏನೇನಿತ್ತು ಅದೆಲ್ಲನೂ ಕೂಡ ಮಾಡಿಕೊಂಡೆ ನೋಡ್ಬೋದು ನಮ್ಮನೇಲೂ ಕೂಡ ಪೂಜೆ ಆಗಿದೆ ಇನ್ನು ನಾ ಸಂಜೆನೂ ಕೂಡ ಒಂದು ರೌಂಡು ಮನೇಲಿ ಪೂಜೆ ಮಾಡಿಬಿಟ್ಟು ದರ್ಶನಕ್ಕೆ ಹೋಗಿದ್ದೆ ದೇವಸ್ಥಾನ ನೋಡಬೇಕಂದ್ರೆ ಆಗಿ ಬಾ ಸ್ವರ್ಗ ಥರ ಯಾರು ಮಾಡಿದ್ರು ಗೊತ್ತಿಲ್ಲ ಸೀರಿಯಸ್ಸಾಗಿ ಅವ್ರಿಗೆ ಆಫ್ ಹೇಳಬೇಕು ಸ್ವರ್ಗ ಥರ ಡೆಕೋರೇಷನ್ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ದ ಡೆಕೋರೇಷನು ದೇವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ಏನೋ ಒಂಥರ ಖುಷಿ ಆಗೋಯಿತು ದೇವ್ರನ್ನ ನೋಡಿನೂ ತುಂಬ ಖುಷಿಯಾಗೋಯಿತು ಯಾರಿಗೆ ಏನದು ಏನೋ ಒಂದು ಹೇಳ್ತಾರಲ್ಲ ಯಾ ಯಾ ಒಬ್ಬರು ಲೈಫಲ್ಲಿ ಯಾರಾದರೂ ಒಂದು ಗುರು ಇರಲೇಬೇಕು ಅಂತ ಸೊ ನಮ್ಗೆ ಯಾರಿದ್ದಾರೋ ಇಲ್ಲೋ ಗೊತ್ತಿಲ್ಲ ಅಂದರೆ ನಮ್ಮ ಟೀಚರ್ಸ್ಗಳೇ ನಮ್ಮ ಗುರುಗಳು ಅದನ್ನು ಬಿಟ್ಟರೆ ಈ ಸಾಯಿಬಾಬಾನೇ ಅಂತ ಹೇಳ್ಬೋದು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಅಂತಲೇ ಹೇಳ್ಬೋದು ನಮಗೆ ಇದು ದೇವಸ್ಥಾನ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಎನ್ ಆರ್ ಕಾಲೋನಿ ಇದು ಸಾ ಸಾಯಿಬಾಬಾ ಟೆಂಪಲ್ ದೇವಸ್ಥಾನ ಇದು ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ನಾನು ನನ್ನ ಮಗ ನನ್ನ ಮಗಳು ಕೂಡ ಹೋಗಿದ್ವಿ ನೀಟಾಗಿ ದರ್ಶನ ಮಾಡಿಕೊಂಡು ಕೂಡ ಬಂದ್ವಿ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್